ಹಲವಾರು ಬಗೆಯ ಪುಲಾವ್ ರೆಸಿಪಿಯನ್ನು ನೀವು ಮಾಡಿರಲೂಬಹುದು ತಿಂದಿರಲೂಬಹುದು ಪಾಲಕ್ ಪುಲಾವ್ ಇರ್ಬೋದು ಮಿಂಟ್ ಪುಲಾವ್ ಇರ್ಬೋದು ಅಥವಾ ಆಲೂ ಪುಲಾವ್ ಪನ್ನೀರ್ ಪುಲಾವ್ ಹೀಗೆ ವೆರೈಟಿಯಲ್ಲಿ ಅಲ್ಲಿ ಪಲಾವ್ ರೆಸಿಪಿಯನ್ನು ಮಾಡ್ತಾರೆ ನೀವು ಕೂಡ ಮಾಡಿ ತಿಂದಿರ್ಬೋದು ಅಥವಾ ಹೊರಗಡೆ ಕೂಡ ಮಾಡಿದ್ದನ್ನು ತಿಂದಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ಹೊರಗಡೆನೂ ಸಿಗೋದಿಲ್ಲ ನೀವೆಂದು ಮಾಡಿರಲಿಕ್ಕಿಲ್ಲ ಆ ರೀತಿಯ ಒಂದು ಸ್ಪೆಷಲ್ ಆದ ಪಲಾವ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ಮಾಡ್ತಾ ಇರೋದು ವೀಳ್ಯದ ಎಲೆಯನ್ನ ಬಳಸಿಕೊಂಡು ಪಲಾವ್ ಮಾಡ್ತಾ ಇದ್ದೇನೆ ತುಂಬಾನೇ ರುಚಿಕರವಾಗಿರ್ತದೆ ಎಲೆಯ ಪಲಾವ್ ಅಂತ ಬೇಕಾದ್ರೂ ಹೇಳ್ಬಹುದು ವೀಳ್ಯದೆಲೆಯ ರೈಸ್ ಪಾತ್ ಅಂತ ಕೂಡ ನೀವು ಇದನ್ನ ಕರಿಬಹುದು ತುಂಬಾನೇ ರುಚಿಕರವಾಗಿರ್ತದೆ ಆರೋಗ್ಯಕರವಾಗಿರ್ತದೆ ನಮ್ಮ ಮನೆಯಲ್ಲಂತೂ ಎಲ್ಲ ಕಡೆಗೆ ಹಚ್ಚ ಹಸುರಾಗಿ ವೀಳ್ಯದೆಲೆ ಬಳ್ಳಿ ಹಬ್ತಾ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿರುವ ಈ ಎಲೆಯನ್ನು ಬಳಸ್ಕೊಂಡು ನಾನು ಇವತ್ತು ವಿಳ್ಯದೆಲೆಯ ಪುಲಾವ್ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ ಒಂದು ಹತ್ತು ವಿಳ್ಯದೆಲೆಯನ್ನ ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಕೈಯಲ್ಲೇ ಪೀಸ್ ಮಾಡಿ ಇದನ್ನ ಹಾಕೊಳ್ತಾ ಇದ್ದೇನೆ ನಿಮ್ಮ ಮನೆಯಲ್ಲೂ ವಿಳ್ಯದೆಲೆ ಇರ್ಬೋದು ಹಬ್ಬಕ್ಕೆ ತಂದಿರೋದು ಪೂಜೆಗೆ ತಂದಿರೋದು ಅಥವಾ ಯಾರಾದರೂ ಬಾಗಿನ ಕೊಟ್ಟಿರೋದು ಕುಂಕುಮ ಕೊಟ್ಟಾಗ ಕೊಟ್ಟಿರ್ತಾರೆ ವಿಳೆದೆಲೆಯನ್ನ ಹಾಗೆ ಬದಿಗಿಡುವ ಬದಲು ಈ ರೀತಿ ಒಂದು ರೈಸ್ ಐಟಮ್ ಅನ್ನ ತಿನ್ನಿ ಆರೋಗ್ಯಕ್ಕೂ ಒಳ್ಳೇದು ಈಗ ಇದಕ್ಕೆ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ ಸೋಂಪು ಕೊತ್ತಂಬರಿ ಜೀರಿಗೆ ಏಲಕ್ಕಿ ಚಕ್ಕೆ ಚಕ್ಕೆ ಮೊಗ್ಗು ಹಾಗೆ ಎರಡು ಎರಡು ಲವಂಗವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ ಎಲ್ಲಾ ಮಸಾಲೆಯನ್ನ ಹಸಿಯಾಗಿಯೇ ಮಿಕ್ಸಿ ಜಾರಿಯಲ್ಲಿ ಹಾಕೊಂಡಿದ್ದೇನೆ ನಂತರ ಒಂದ್ ಇಂಚ್ ಆಗುವಷ್ಟು ಶುಂಠಿಯನ್ನ ಸಿಪ್ಪೆ ತೆಗೆದು ತೆಳ್ಳಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಸ್ವಲ್ಪ ಕಾಳ್ಮೆಣ್ಸನ್ನ ಹಾಕೊಳ್ತಾ ಇದ್ದೇನೆ ನಂತರ ಒಂದು ಅರ್ಧ ನಾನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಕಾಳು ಮೆಣಸು ಶುಂಠಿ ಎಲ್ಲ ಬಳಸಿರೋದ್ರಿಂದ ಹಸಿಮೆಣ್ಸನ್ನ ಜಾಸ್ತಿ ಹಾಕೊಂಡ್ರೆ ಉರಿ ಉರಿ ಅನಿಸ್ತದೆ ಹಾಗಾಗಿ ಅರ್ಧ ಭಾಗದಷ್ಟು ಮಾತ್ರ ಬಳಸಿದ್ದೇನೆ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತೇನೆ ನಂತರ ನಾನಿಲ್ಲಿ ಒಂದು ಕುಕ್ಕರ್ ಅನ್ನ ಇಟ್ಟು ಅದರಲ್ಲಿ ತುಪ್ಪವನ್ನು ಹಾಕಿದ್ದೇನೆ ಒಂದೆರಡು ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕೊಂಡು ಎರಡು ಪಲಾವೆಲೆಯನ್ನ ಹಾಕಿದ್ದೇನೆ ನಂತರ ರುಬ್ಬಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ ಮಸಾಲೆಯನ್ನ ನಾವು ರುಬ್ಬುವಾಗ ಹಸಿಯಾಗೆ ರುಬ್ಬಿರೋದ್ರಿಂದ ನಂತರ ಇಲ್ಲಿ ತುಪ್ಪದಲ್ಲಿ ಈ ಮಸಾಲೆಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಬೇಕು ಚೆನ್ನಾಗಿ ಹುರಿದಾದ ನಂತರ ನಾನಿಲ್ಲಿ ತರಕಾರಿಯನ್ನ ಹಾಕ್ಕೊಳ್ತಾ ಇದ್ದೇನೆ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಾಗೆ ಬಟಾಣಿಯನ್ನ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೇನೆ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ಹೂಕೋಸ್ ಅಥವಾ ಗಡ್ಡೆ ಕೋಸನ್ನು ನೀವು ಇಲ್ಲಿ ಬಳಸ್ಕೊಳ್ಬಹುದು ಚೆನ್ನಾಗಿ ಆಗ್ತದೆ ಅದು ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟೇ ತರಕಾರಿ ಹಾಕಿದ್ರು ಕೂಡ ಪುಲಾವು ಚೆನ್ನಾಗಿ ಬರ್ತದೆ ತುಪ್ಪದಲ್ಲಿ ತರಕಾರಿ ಹೋಳುಗಳನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇಲ್ಲಿ ಹುಳಿಗೆ ಹುಣ್ಸೆಣ್ಣಿನ ರಸವನ್ನ ನಾನು ಇಲ್ಲಿ ಬಳಸ್ತಾ ಇದ್ದೇನೆ ನಂತರ ಒಂದು ಚಿಕ್ಕ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ನಾನು ಮಸಾಲೆಯನ್ನ ರುಬ್ಬೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದು ಒಂದು ಹತ್ತು ನಿಮಿಷ ಆಗಿದೆ ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಮಾಮೂಲಿ ಮಸೂರಿ ಅಕ್ಕಿ ಆದರೂ ಕೂಡ ಹಾಗೆ ಬಳಸ್ಬೋದು ಅಥವಾ ನೆನೆಸಿಟ್ಟು ಬಳಸ್ಬೋದು ನೀರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ನೆನೆಸಿಟ್ಟರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೇನೆ ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊಂಡು ಒಮ್ಮೆ ಇದನ್ನು ತರಕಾರಿ ಹೋಳುಗಳ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ಅಥವಾ ಮೂರು ವಿಸಿಲನ್ನ ಕೂಗ್ಸ್ಕೊಂಡ್ರೆ ರುಚಿ ರುಚಿಯಾದ ವಿಳೆದೆಲೆಯ ಪುಲಾವ್ ರೆಡಿ ಆಗ್ತದೆ ನೋಡ್ಬೋದು ತುಂಬಾನೇ ಚೆನ್ನಾಗಿ ಬೆಂದಿದೆ ಉದ್ರ ಬಂದಿದೆ ಘಮ ಘಮ ಅಂತ ಇದೆ ವೀಳೆದೆಲೆಯ ಪರಿಮಳ ಮನೆ ತುಂಬಾ ಹಬ್ಬಿದೆ ವಿಸಿಲ್ ಹಾಕುವಾಗ್ಲೇ ಮನೆ ತುಂಬಾ ಪರಿಮಳ ಬರ್ತಾ ಇರ್ತದೆ ಖಂಡಿತ ಹಬ್ಬಕ್ಕೆ ತಂದಿರುವ ವಿಳೆದೆಲೆ ಮನೆಯಲ್ಲಿ ಇದ್ರೆ ಈ ರೆಸಿಪಿಯನ್ನ ಮರೆಯದೆ ಮಾಡಿ ಹಾಳಾಗುವ ವಿಳೆದೆಲೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ರೆಸಿಪಿ ರುಚಿ ರುಚಿಯಾದ ವಿಳೆ ತಲೆಯ ಪುಲಾವನ್ನ ಸೇವ್ ಮಾಡ್ತಾ ಇದ್ದೇನೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರೆ ತುಂಬಾನೇ ಚೆನ್ನಾಗ್ ಆಗ್ತದೆ ಇವತ್ತಿನ ಈ ಡಿಫ್ರೆಂಟ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನೀವು ಯಾವತ್ತಾದ್ರೂ ಈ ರೆಸಿಪಿಯನ್ನ ಟ್ರೈ ಮಾಡಿದ್ರ ಅನ್ನೋದನ್ನ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮಾಡಿ ಆದ ನಂತರ ಕೂಡ ತಿಳಿಸೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ